नमस्कार गुड आफ्टरनून मध्यान अग्रवार्ते निम जो नानु हरीश नागराज मंगलूरी मळली दर्गा विवाद ट्विस्ट मध्यान मोदल ब्रेकिंग न्यूज तांबूल प्रश्न देगुल विचार पत दर्गा देगुल इत्तु अंत केरल तंत्री माहिति कोट्टिद्दारे ब्रेकिंग न्यूज ಇವತ್ತು ಬೆಳಗ್ಗೆ 8 ಗಂಟೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಂಗಳದಲ್ಲಿ ತಾಂಬೂಲ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದರು ತಾಂಬೂಲ ಪ್ರಶ್ನೆಯಲ್ಲಿ ದೇಗುಲ ಇರುವ ವಿಚಾರವಾಗಿ ಪತ್ತೆಯಾಯಿತು ದರ್ಗಾದಲ್ಲಿ ದೇಗುಲ ಇತ್ತು ಅಂತ ಕೇರಳದ ಪ್ರಸಿದ್ಧ ಜ್ಯೋತಿಷಿಗಳು ತಂತ್ರಿಗಳು ದೈವಜ್ಞರು ಮಾಹಿತಿಯನ್ನು ಕೊಟ್ಟರು ತಾಂಬೂಲ ಪ್ರಶ್ನೆಯಿಂದ ಸಾಕಷ್ಟು ಮಾಹಿತಿ ಗೊತ್ತಾಗಿದೆ ಮಠದ ರೂಪದಲ್ಲಿ ದೈವ ಸಾನ್ನಿಧ್ಯ ಇತ್ತು ಅನ್ನೋದರ ಬಗ್ಗೆ ಮಾಹಿತಿ दर्गाद जागदली शिवन देवस्थान इत्तु अन्नोदर बगे ओंदु शॉकिंग न्यूज इदु दैव सानिध्य भूमि अन्नोदरल्ली अनुमान इल्ल अंद्रु यावुदो विवाददिंद ई भूमि नाश आगिदे इल्ली अभिवृद्धि आगदे होद्रे ऊरिगे समस्या उंटागुत्ते अंद्रु आदरे सानिध्यद बगे निखरवागि इन्नू कूड गोत्तागलिल्ल अष्टमंगल प्रश्नेयिंद इन्नष्टु स्पष्ट उत्तर सिगुत्ते तांबूल प्रश्ने शास्त्रद बळिक गोपाल कृष्ण पणिक्कर दैवज्ञरु केरल प्रसिद्ध ज्योतिषी बहुत तम अभिप्राय व्यक्तपड़ी बेगे वे आरंभ आंबूल प्रश्ने हूव मुगीत दर्गा स्थल हिंदे दैव सानिध्यवे पूर्वली यी आराधने नड़ीता अगर ना इंदु तांबूल प्रश्न इट्दी निटली शैव आराधने इतना गोचर वे ಇಲ್ಲಿ ಪೂರ್ವದಲ್ಲಿ ಗುರುಮಠದ ಅಧೀನದಲ್ಲಿ ಶೈವ ಆರಾಧನೆಯ ಸಾನ್ನಿಧ್ಯ ಇತ್ತು ಅನ್ನೋದು ತೋರಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಈ ಸಾನ್ನಿಧ್ಯದ ಜೀರ್ಣೋದ್ಧಾರ ಆಗಬೇಕು ಇದಾದರೆ ಈ ಗ್ರಾಮ ಅಭಿವೃದ್ಧಿ ಆಗುತ್ತೆ ಯಾರಿಗೂ ತೊಂದರೆ ಆಗದಂತೆ ಈ ಸಾನ್ನಿಧ್ಯ ಜೀರ್ಣೋದ್ಧಾರ ಆಗಬೇಕು ಅಂತ ದೈವಜ್ಞ ಗೋಪಾಲ ಕೃಷ್ಣ ಪಣಿಕ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ಕೇರಳದ ಪ್ರಸಿದ್ಧ ದೈವಜ್ಞರು ಗೋಪಾಲಕೃಷ್ಣ ಪಣಿಕ್ಕರ್ ಅವರ ಜೊತೆ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಮಾತಾಡಿಸಿದ್ದಾರೆ ಓವರ್ ಟು ಯು ಕಿಶನ್ ಮಲೇನಿಯಲ್ಲಿ ತಾಂಬೂಲ ಶಾಸ್ತ್ರ ಮುಗಿದಿದೆ ತಾಂಬೂಲ ಶಾಸ್ತ್ರವನ್ನು ಮಾಡಿದಂತ ದೈವಜ್ಞರಾದಂತ ಗೋಪಾಲಕೃಷ್ಣ ಪಣಿಕ್ಕರ್ ನಮ್ಮ ಜೊತೆ ಇದ್ದಾರೆ ಯಾವ ರೀತಿಯಾಗಿ ಇಲ್ಲಿ ಪ್ರಶ್ನೆ ಚಿಂತನೆ ಇತ್ತು ಕಂಡು ಬಂದಿದೆ ಪ್ರಶ್ನೆ ಚಿಂತನೆಯಲ್ಲಿ ದೊಡ್ಡ ಚಿಂತನೆಯನ್ನು ಮಾಡಲಿಲ್ಲ ಆ ಸಾನ್ನಿಧ್ಯ ಉಂಡ ಆ ಭೂಮಿಯಲ್ಲಿ ಅದು ಮಾತ್ರ ಚಿಂತನೆ ಮಾಡಿದೆ ಹಿಂದೂ ಆರಾಧನಾ ಪದ್ಧತಿಯಲ್ಲಿ ಪೂರ್ವಕಾಲದಲ್ಲಿ ಆರಾಧನೆ ನಡೆದಿದೆ ಅಂತ ಹೇಳುವ ಒಂದು ಲಕ್ಷಣ ಕಂಡು ಬಂದಿದೆ ಅದ ಬೇರೆಬ್ಬರ ಕೈಯಲ್ಲಿ ಇರುವಾಗ ನಮಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅವರ ಸಹ ಒಪ್ಪಿಗೆಯಲ್ಲಿ ಇನ್ನು ಮುಂದಕ್ಕೆ ಹೇಗೆ ಬೇಕು ಚಿಂತನೆ ಮಾಡಬೇಕು ತಾಂಬೂಲ ಶಾಸ್ತ್ರವನ್ನ ಯಾವ ರೀತಿಯಾಗಿ ನೋಡಲಾಗುತ್ತೆ ತುಂಬಾ ಮಂದಿ ಅದರ ಬಗ್ಗೆ ಮಾಹಿತಿ ತಾಂಬೂಲ ಶಾಸ್ತ್ರವನ್ನ ಹೇಳುವಾಗ ನಿಮಗೆ ಹೇಗೆ ನಾನು ವಿಶ್ಲೇಷಣೆ ಮಾಡಿ ತರಬೇಕು ಅಲ್ಲ ಯಾವ ರೀತಿಯಾಗಿ ಅದನ್ನ ಅದೇ ತಾಂಬೂಲ ಶಾಸ್ತ್ರ ಪ್ರಶ್ನೆ ನೀವು ಕೇಳಿದರೆ ಆ ಕೇಳುವ ಸಂದರ್ಭದಲ್ಲಿ ನೀವು ಇದ್ದರೆ ನಿಮಗೆ ಗೊತ್ತಾಗುತ್ತದೆ ಅಲ್ಲದೆ ತಾಂಬೂಲ ಪ್ರಶ್ನೆ ಪೂರ್ತಿ ಇಲ್ಲಿ ಚಿಂತನೆ ಮಾಡಲಿಕ್ಕೆ ಆಗ್ತದ ಅಲ್ಲ ಯಾವ ಸಾನ್ನಿಧ್ಯ ಇದೆ ಆ ಪ್ರದೇಶ ಅದೇ ಆ ಸಾನ್ನಿಧ್ಯದಲ್ಲಿ ಶೈವಾಂಶ ಸಂಪ್ರದಾಯದಲ್ಲಿ ಆರಾಧನೆ ಮಾಡಿದ ಗುರುವಿನ ಪದ್ಧತಿಯಲ್ಲಿ ಆರಾಧನೆ ಮಾಡಿದ ಜಾಗ ಆ ಪೂರ್ವಕಾಲದಲ್ಲಿ ಆ ಗುರುವಿನ ಪದ್ಧತಿಯಲ್ಲಿ ಆರಾಧನೆ ಮಾಡುವಾಗ ಆ ಗುರುಮಠ ಯಾವುದು ಆ ಗುರು ಯಾರು ಅದನ್ನ ಹುಡುಕಲಿಕ್ಕೆ ಉಂಟು ಅದನ್ನ ಹುಡುಕಲಿಕ್ಕೆ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಿದೆ ಆ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಚರಿತ್ರ ಚಿಂತನೆಯೂ ಗೊತ್ತಾಗ್ತದೆ ಚರಿತ್ರವೂ ಬರ್ತದೆ ಸಾನ್ನಿಧ್ಯವೂ ಬರ್ತದೆ ಯಾವ ಗುರುವನ್ನು ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಆರಾಧನೆ ನಡೆದವನು ಗೊತ್ತಾಗ್ತದೆ ಈಗ ಎರಡು ಕಡೆಯವರು ಮಾತುಕತೆ ಮೂಲಕವಾಗಿ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ತಾರೀಫ್ ಮಾಡಬೇಕು ಖಂಡಿತ ಥ್ಯಾಂಕ್ ಯು ಇದು ದೈವಜ್ಞರಾದಂತಹ ಗೋಪಾಲಕೃಷ್ಣ ಪಣಿಕರ್ ಅವರ ಮಾತು ಕಿಶನ್ ಶೆಟ್ಟಿ ನ್ಯೂಸ್ 18 ಕನ್ನಡ ಮಂಗಳೂರು ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಇದರ ಬಗ್ಗೆ ಮಾಹಿತಿ ಕೊಡೋಕೆ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಕಿಶನ್ ಶೆಟ್ಟಿ ಇವತ್ತು ಎಲ್ಲರ ಚಿತ್ತ ಅಲ್ಲೇ ಇತ್ತು ಏನೇನಾಯಿತು ಬೆಳಗ್ಗೆಯಿಂದ हरीश बेगे सुमार वैदरी हतर तनक तांबूल प्रश्ने नए तांबूल प्रश्न हलवर संशय निवारण आगे अंत हिंदू संघटने निरीक्षे अली दैव सानिध्य गोचर आगे केरल पय्यनूर प्रसिद्ध ज्योतिषर गोपालकृष्ण तांबूल प्रश्न नेरवेकोटे सदर्भली हलू हिंदू संघटने मुखंड स्वामीजी शासक वै भरशेटर काग प्रमुख आ मलिया दर्गद हिंदे दैव सानिध्य शिवन आराधने नड़ीत गुरु
ಪರಂಪರೆಗೆ ಸೇರಿದಂತ ಮಠ ಅಲ್ಲಿತ್ತು ಅನಂತರವಾಗಿ ಅಲ್ಲಿ ಆದಂತ ದೌರ್ಜನ್ಯದಲ್ಲಿ ಜೀವಹಾನಿಯಲ್ಲಿ ಎಲ್ಲ ದೈವಿ ಶಕ್ತಿಗಳು ಹೊರಟುವುದು ಕೆಲವು ಶಕ್ತಿಗಳು ಮಾತ್ರ ಅಲ್ಲಿ ಇದೆ ಆ ಶಕ್ತಿಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಎರಡು ಕಡೆಯ ಜನರು ಸಮಾಧಾನವಾಗಿ ಕೂತ್ಕೊಂಡು ಅದನ್ನ ನಿರ್ಧಾರವನ್ನ ಕೈಗೊಳ್ಳಬೇಕು ಆ ಶಕ್ತಿಯ ಜೀರ್ಣೋದ್ಧಾರ ಆದ್ರೆ ಇಡಿ ಗ್ರಾಮ ಸುಭಿಕ್ಷ ಆಗುತ್ತೆ ಗ್ರಾಮದಲ್ಲಿ ಅಭಿವೃದ್ಧಿ ನೆಲೆಸುತ್ತೆ ಅನ್ನೋದನ್ನ ದೈವಜ್ಞರು ಹೇಳಿರುವಂತದ್ದು ಹಾಗಾಗಿ ಹಿಂದೂ ಸಂಘಟನೆಗಳು ಧಾರ್ಮಿಕವಾಗಿ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿದೆ ಮುಂಬರುವ ದಿನಗಳಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನ ಆ ಸ್ಥಳದಲ್ಲಿ ಇರುವ ಬಗ್ಗೆ ನಿರ್ಧಾರವನ್ನ ಮಾಡಲಾಗಿರುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಒಂದು ಕಮಿಟಿಯನ್ನ ಮಾಡೋಕೆ ಇಲ್ಲಿ ಹಿಂದೂ ಸಂಘಟನೆಗಳು ನಿರ್ಧಾರವನ್ನ ಮಾಡಿರುವಂತದ್ದು ಮುಂದಿನ ವಾರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಬಗ್ಗೆ ಎಲ್ಲಾ ನಿರ್ಧಾರಗಳು ಹೊರಬೀಳುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನೊಂದು ಕಡೆ ಈ ಪ್ರಕರಣ ಕೋರ್ಟ್ ನಲ್ಲಿ ಇರೋ ಕಾರಣಕ್ಕಾಗಿ ಕೋರ್ಟ್ ಗೆ ಕೂಡ ಈ ಬಗ್ಗೆ ಮನವರಿಕೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇನ್ನು ಮುಸ್ಲಿಂ ಸಂಘಟನೆಗಳು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಯಾವುದೇ ಧಾರ್ಮಿಕ ವಿಚಾರ ಆದರೂ ಕೂಡ ಎಲ್ಲಾ ದಾಖಲೆಗಳು ನಮ್ಮ ಪರವಾಗಿರುವಂತದ್ದು ಈ ದರ್ಗಾ ಸುಮಾರು 800 ವರ್ಷಗಳ ಹಿಂದಿನ ದರ್ಗಾ ಮತ್ತು ಅದಕ್ಕೆ ಭೂಮಿಗೆ ಬೇಕಾದಂತ ಎಲ್ಲಾ ದಾಖಲೆಗಳು ನಮ್ಮ ಜೊತೆ ಇದೆ ಎಲ್ಲವನ್ನ ನಾವು ಕೋರ್ಟ್ ಗೆ ಸಬ್ಮಿಟ್ ಮಾಡಿದ್ದೀವಿ ಹಾಗಾಗಿ ನ್ಯಾಯಾಲಯದ ಕಟಕಟೆಯಲ್ಲಿ ನಮಗೆ ನ್ಯಾಯ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಎಂಬ ವಿಶ್ವಾಸವನ್ನ ಮುಸ್ಲಿಂ ಸಂಘಟನೆಗಳು ವ್ಯಕ್ತಪಡಿಸಿರುವಂತದ್ದು ಈಗ ಧಾರ್ಮಿಕವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿರುವಂತ ಹಿಂದೂ ಸಂಘಟನೆಗಳು ಮುಸ್ಲಿಂ ಸಂಘಟನೆ ಅಥವಾ ಆ ದರ್ಗದ ಆಡಳಿತ ಕಮಿಟಿಯಲ್ಲಿ ಒಂದು ಮನವರಿಕೆಯನ್ನು ಮಾಡಿಕೊಂಡಿರುವಂತದ್ದು ಅದು ಪ್ರಶ್ನೆಯ ಚಿಂತನೆಯಲ್ಲಿ ಅದು ಹಿಂದೆ ದೈವಿ ಭೂಮಿಯಾಗಿತ್ತು ಅನ್ನೋದು ಕೂಡ ಮನವರಿಕೆಯಾಗಿದೆ ಹಾಗಾಗಿ ಆ ಭೂಮಿಯನ್ನು ನಮಗೆ ಬಿಟ್ಟುಕೊಡಬೇಕೆಂಬ ಮನವಿಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಮತ್ತಷ್ಟು ಜಟಿಲವಾಗುವಂತ ಸಾಧ್ಯತೆಗಳು ಕೂಡ ಇದೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೂಡ ಇವತ್ತು ಇಡೀ ಗ್ರಾಮದಲ್ಲಿ ಒಂದು ರೀತಿಯಾಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಿದ್ರು ದರ್ಗದ ಸುಮಾರು 500 ಮೀಟರ್ ಸುತ್ತಮುತ್ತ 144 ಸೆಕ್ಷನ್ ಅನ್ನು ಹಾಕಿದ್ರು ಸುಮಾರು 500 ಕ್ಕಿಂತ ಹೆಚ್ಚು ಅಧಿಕ ಪೊಲೀಸ್ ಸಿಬ್ಬಂದಿ ಇಲ್ಲಿ ಭದ್ರತೆಗಾಗಿ ನಿಯೋಜನೆಗೊಂಡಿದ್ರು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿಯಾಗಿ ಕಾಣುತ್ತೆ ಮತ್ತಷ್ಟು ಬೆಂಕಿಗೆ ತುಪ್ಪವನ್ನು ಸುರಿಯುವಂತ ಕೆಲಸಗಳು ಈ ಗ್ರಾಮದಲ್ಲಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹರೀಶ್ ಕಿಶನ್ ಸಮಾಧಾನದ ವಿಚಾರ ಅಂದ್ರೆ ಇದುವರೆಗೂ ಅಲ್ಲಿ ಯಾವುದೇ ರೀತಿಯಂತಹ ಉದ್ವಿಗ್ನ ವಾತಾವರಣ ಆಗಲಿ ಆ ತರದೆಲ್ಲ ಹೊರಗೆ ಬಂದಿಲ್ಲ ಅಫ್ಕೋರ್ಸ್ ಆ ಭಾಗದ ಜನಪ್ರತಿನಿಧಿಗಳು ಮಾತಾಡ್ತಿದ್ರು ಇದು ನಮ್ಮ ಸಾಮಾಜಿಕ ವಿಚಾರ ಇದು ಆದರೆ ಇದನ್ನ ಇನ್ಯಾರೋ ರಾಜಕಾರಣಕ್ಕೆ ಉಪಯೋಗಿಸ್ಕೋತಿದ್ದಾರೆ ಅಂತ ಬಟ್ ಅಲ್ಲಿ ಸ್ಥಳೀಯರ ಅಭಿಪ್ರಾಯ ಏನಿದೆ ಕಿಶನ್ ಖಂಡಿತ ಹರೀಶ್ ಇಲ್ಲಿನ ಗ್ರಾಮದ ಜನರು ಯಾವುದೇ ರೀತಿಯಾಗಿ ಇದನ್ನ ವಿವಾದ ಮೈ ತಿಳ್ಕೊಳ್ಳಿ ಹೋಗಿಲ್ಲ ಯಾಕೆಂದ್ರೆ ಇಲ್ಲಿನ ಗ್ರಾಮಸ್ಥರು ಹೇಳೋ ಪ್ರಕಾರವಾಗಿ ಯಾವುದೇ ಸಮಸ್ಯೆಗಳಿದ್ರೂ ಅದು ಕೂಡ ಕೋರ್ಟ್ ನಲ್ಲಿ ಇರುವಂತದ್ದು ಕೋರ್ಟ್ ನಲ್ಲಿ ಯಾರಿಗೆ ನ್ಯಾಯ ಸಿಗುತ್ತೆ ಆ ನ್ಯಾಯಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕಾದನ್ನ ಹೇಳಿರುವಂತದ್ದು ಆದ್ರೆ ಜನಪ್ರತಿನಿಧಿಗಳು ಒಂದೊಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ರಾಜಕೀಯ ನಾಯಕರು ಇದರ ರಾಜಕೀಯ ಲಾಭವನ್ನು ಪಡೆಯೋಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹಾಗಾಗಿ ಈ ರಾಜಕೀಯ ಕಚ್ಚಾಟದಲ್ಲಿ ಗ್ರಾಮದ ಶಾಂತಿಯಲ್ಲಿ ಹಾಳಾಗುತ್ತೆ ಅನ್ನೋ ಆತಂಕದಲ್ಲಿ ಕೂಡ ಗ್ರಾಮಸ್ಥರು ಇರುವಂತದ್ದು ಆ ಗ್ರಾಮಸ್ಥರ ಅಭಿಪ್ರಾಯ ಪ್ರಕಾರವಾಗಿ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಅಂದಿನಿಂದ ಎಲ್ಲರೂ ಕೂಡ ಒಂದು ರೀತಿಯಾಗಿ ಅಸಮಾಧಾನ ಇದ್ದಾರೆ ಎರಡೂ ಸಮುದಾಯದ ಜನರು ಒಬ್ಬರಿಗೊಬ್ಬರು ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ ಈ ಪ್ರಕರಣ ಇಲ್ಲಿಗೆ ಸುಖಾಂತ್ಯ ಆದ್ರೆ ಉಳಿತು ಆದರೆ ರಾಜಕೀಯ ಪ್ರವೇಶಿಸಿ ಅದನ್ನ ಮತ್ತಷ್ಟು ಹದಗೆಡುವಂತ ಕೆಲಸವನ್ನ ಯಾರು ಮಾಡಬಾರ್ದೆಂಬ ಮನವಿಯನ್ನ ಇಲ್ಲಿನ ಗ್ರಾಮಸ್ಥರು ಮಾಡಿರುವಂತದ್ದು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಕಿಶನ್ ಶೆಟ್ಟಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಈ ತಾಂಬೂಲ ಪ್ರಶ್ನೆ ಬಳಿಕ